ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಶೈಲಾಮಯ್ಯ ಇವತ್ತಿನ ಹೊಸ ರುಚಿಯಾಗಿ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಆರಾಮವಾಗಿ ತೆಗೆದುಕೊಳ್ಬಹುದಾದಂತಹ ಒಂದು ಒಳ್ಳೆ ಕ್ಯಾಲ್ಷಿಯಂ ಹೆಲ್ತ್ ಡ್ರಿಂಕ್ ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನೊಂದಿಗೆ ತಯಾರಿಸಬಹುದು ಈ ಡ್ರಿಂಕನ್ನು ಕುಡಿದ್ರೆ ಸಾಕು ನಿಮ್ಮ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ನೋವುಗಳು ಇರದೆ ದಿನವೆಲ್ಲ ಆ್ಯಕ್ಟಿವ್ ಆಗಿ ಯಾವುದೇ ರೀತಿಯಾದಂತಹ ವೀಕ್ನೆಸ್ ಇಲ್ಲದೆ ನಮ್ಮ ನಮ್ಮ ಕೆಲಸಗಳಲ್ಲಿ ಆ್ಯಕ್ಟಿವ್ ಆಗಿ ಇರ್ತೇವೆ ಈಗಿನ ದಿನದಲ್ಲಿ ಎಲ್ರಿಗೂ ಸ್ಟ್ರೆಸ್ ವೀಕ್ನೆಸ್ ತುಂಬ ಜನರಿಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದರ ಜೊತೆಗೆ ಹೇರ್ ಫಾಲ್ ಮುಖದಲ್ಲಿ ಗ್ಲೋ ಇಲ್ಲದೆ ಡಲ್ ಆಗಿರೋದು ಉಗುರು ಬೆಳೆಯದೇ ಇರೋದು ಹಾಗೆ ಮುಖ್ಯವಾಗಿ ಮಕ್ಕಳು ಹೈಟ್ ಬೆಳಿತಾನೇ ಇಲ್ಲ ಎನ್ನೋ ಪ್ರಾಬ್ಲಮ್ ತುಂಬ ಸಮಸ್ಯೆಯಿಂದ ಎಲ್ಲರೂ ಸಫರ್ ಆಗ್ತಾ ಇದ್ದೇವೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಈಗಿನ ಫುಡ್ ಹ್ಯಾಬಿಟ್ಸ್ ಹಾಗೆ ಕೆಲ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಹಾಗೆ ರಕ್ತಹೀನತೆ ಒಳ್ಳೆಯ ಕ್ಯಾಲ್ಷಿಯಂ ನಮ್ಮ ಶರೀರದಲ್ಲಿ ಹೆಚ್ಚಿಸುವ ಒಂದು ಒಳ್ಳೆಯ ಹೋಮ್ ಮೇಡ್ ಡ್ರಿಂಕ್ ಹಾಗೆ ಈ ಡ್ರಿಂಕ್ನನ್ನು ಯಾವ ರೀತಿಯಾಗಿ ತಯಾರಿಸೋದು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ತಾವರೆ ಹೂವಿನ ಬೀಜ ಹಾಗೆ ಬಾದಾಮಿ ಬಿಳಿ ಎಳ್ಳು ಮತ್ತು ಸೋಂಪು ಇವಿಷ್ಟನ್ನು ಉಪಯೋಗಿಸ್ಕೊಂಡು ನಾನೀಗ ತಯಾರಿಸ್ತಾ ಇದ್ದೇನೆ ನಾನು ಈ ಮೊದಲೇ ಒಂದು ಪ್ಯಾಕ್ ತಾವರೆ ಬೀಜದ ಹೂವನ್ನು ತೋರಿಸಿದೆ ಅದರಲ್ಲಿ ಒಳ್ಳೆಯ ಕ್ಯಾಲ್ಶಿಯಮ್ ಕೂಡ ಇರ್ತದೆ ನಮಗೆ ಈ ಹೋಮ್ ರೆಮಿಡಿಗೆ ಬೇಕಾದಂಥ ನಾಲ್ಕು ಪದಾರ್ಥಗಳು ಇವು ಇಷ್ಟು ಮೊದಲಿಗೆ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಡ್ರೈ ರೋಸ್ಟನ್ನಾಗಿ ಇಟ್ಕೊಳ್ಳೋದು ಮೊದಲಿಗೆ ಒಂದು ಸಣ್ಣ ಕಪ್ನಲ್ಲಿ ಬಿಳಿ ಎಳ್ಳನ್ನು ತಗೊಂಡು ಅದನ್ನು ಒಂದು ಬಾಣ್ಲಿಗೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಡ್ರೈ ರೋಸ್ಟನ್ನಾಗಿ ಮಾಡಿಟ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬಣ್ಣ ಬದಲಾಗ್ತಾ ಇರುವ ತನಕ ಹುರಿಬೇಕು ಅದೇ ಅವರಿಗೆ ಒಂದು ಕಪ್ ಆಗೋಷ್ಟು ಬಾದಾಮಿಯನ್ನು ಕೂಡ ಹಾಕಿ ಚೆನ್ನಾಗಿ ಹುಟ್ಟುಕೊಳ್ಬೇಕು ಸ್ವಲ್ಪ ಬಿಸಿಯಾಗಿ ಬಣ್ಣ ಸ್ವಲ್ಪ ಬದಲಾಗ್ತಾ ಇದೆ ಅನ್ನೋವಾಗ ನಾವು ಫ್ಲೇಮನ್ನು ಆಫ್ ಮಾಡಿ ಇನ್ನೊಂದು ಪಾತ್ರಕ್ಕೆ ಕೂಡ ಹಾಕ್ಕೊಳ್ಬೋದು ಬಾದಾಮಿ ಅಂತೂ ಎಲ್ರಿಗೂ ಗೊತ್ತೇ ಇರುವಂಥದ್ದು ಇದರಲ್ಲಿಯೂ ಕೂಡ ಹೆಚ್ಚಿನ ಕ್ಯಾಲ್ಸಿಯಂ ಹಾಗೆ ವಿಟಮಿನ್ ಡಿ ಇದೆ ಬಾದಾಮಿ ಹೃದಯದ ಆರೋಗ್ಯಕ್ಕೆ ಹಾಗೆ ಬ್ರೈನ್ಗೆ ತುಂಬಾ ಒಳ್ಳೆಯದು ಇದು ಆರ್ಥ್ರೈಟಿಸ್ನಂತಹ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಅದ್ಭುತವಾಗಿ ಸಹಾಯ ಮಾಡ್ತದೆ ಹಾಗೆ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡ್ತದೆ ಹಾಗೆ ಮೂಳೆಗಳ ಆರೋಗ್ಯ ಹಾಗೆ ಹಲ್ಲುಗಳ ಆರೋಗ್ಯಕ್ಕೆ ಉಗುರು ಚೆನ್ನಾಗಿ ಬೆಳಿಬೇಕು ಅಂತ ಇರುವವರಿಗೆ ಬಾದಾಮಿ ತುಂಬಾ ಒಳ್ಳೆಯದು ಹಾಗೆ ಚರ್ಮದ ಗ್ಲೋ ಕೂಡ ಹೆಚ್ಚಿಸ್ತದೆ ಇದನ್ನೀಗ ನಾನು ತಣಿಲಿಕ್ಕೆ ಸ್ವಲ್ಪ ಇನ್ನೊಂದು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ ಈಗ ಈ ತಾವರೆ ಬೀಜ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಫುಲ್ ಮಖನಿ ಅಥವಾ ಮಖನ್ ಅಂತಲೂ ಕ ಕರೀತಾರೆ ಇದು ತಾವರೆ ಹೂವಿನ ಬೀಜಗಳು ಇದನ್ನು ನಾನು ಒಂದು ಕಪ್ ಆಗುವಷ್ಟು ತಗೊಂಡಿದ್ದೇನೆ ಈ ಬೀಜದಲ್ಲಿ ತುಂಬ ಪೋಷಕಾಂಶಗಳು ಇದೆ ಇದರಲ್ಲಿ ಕ್ಯಾಲ್ಸಿಯಂ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಟಿ ಏಜೆಂಟ್ ಫುಡ್ ರೀತಿಯಾಗಿ ಕೂಡ ಉಪಯೋಗಕ್ಕೆ ಬರ್ತದೆ ಮುಖ್ಯವಾಗಿ ಬಿ ಪಿ ಇರುವವರು ಇದನ್ನು ತಿಂದರೆ ತುಂಬಾ ಒಳ್ಳೆಯದು ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು ಕೂಡ ಇದನ್ನು ತಿಂದರೆ ತುಂಬಾನೇ ಒಳ್ಳೆಯದು ಇದರಲ್ಲಿರುವ ಕ್ಯಾಲ್ಸಿಯಂ ನೋವು ಗಂಟು ನೋವು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇದರ ಒಟ್ಟಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸೋಂಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಈ ಸೋಂಪಿನಲ್ಲಿ ಪೊಟ್ಯಾಷಿಯಂ ಅನ್ನೋದು ತುಂಬಾನೇ ಹೆಚ್ಚಾಗಿರ್ತದೆ ಇದು ಮುಖ್ಯವಾಗಿ ಅನಮಿಯಾದಂತಹ ಸಮಸ್ಯೆಗಳು ಬರದ ರೀತಿಯಲ್ಲಿ ನೋಡ್ಕೊಳ್ತದೆ ಯಾಕೆಂದರೆ ಸೋಂಪಿನಲ್ಲಿ ಐರನ್ ಮತ್ತು ಕಾಪರ್ ತುಂಬಾನೇ ಹೆಚ್ಚಾಗಿರ್ತದೆ ಅದಕ್ಕಾಗಿ ರಕ್ತಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ಇನ್ನೊಂದು ಒಳ್ಳೆ ಔಷಧಿ ಈಗ ಇವೆಲ್ಲವನ್ನು ಡ್ರೈ ರೋಸ್ಟನ್ನಾಗಿ ಮಾಡಿಟ್ಕೊಂಡದ್ದಾಯಿತು ಈಗ ಸ್ವಲ್ಪ ತಣಿಸಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೌಡ್ರನ್ನಾಗಿ ಮಾಡಿಟ್ಕೊಳ್ಬೇಕು ಎರಡು ಅಥವಾ ಮೂರು ಸಾರಿ ಗ್ರೈಂಡ್ ಮಾಡಿದ ನಂತರ ಫೈನ್ ಪೌಡರ್ ಆಗಿ ಆಗ್ತದೆ ಇದನ್ನೀಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೇನೆ ನೋಡಿ ಇಷ್ಟು ಪೌಡರ್ ಆಗಿದೆ ಇದನ್ನೀಗ ನಾವು ಒಂದು ಟೈಟ್ ಕಂಟೇನರ್ನಲ್ಲಿ ಹಾಕಿ ಇಡಬೇಕು ಈಗ ಒಂದು ಕಪ್ ಮೆಷರ್ಮೆಂಟ್ನಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾವು ತುಂಬ ದಿವಸ ಬರುವಂತಹ ಒಂದು ಒಳ್ಳೆಯ ಕ್ಯಾಲ್ಷಿಯಂ ಪೌಡರನ್ನು ರೆಡಿ ಮಾಡಿದ್ದಾಯಿತು ಈಗ ತೋರಿಸಿದಂತಹ ಈ ಪೌಡರನ್ನು ನೀವು ಮನೆಯಲ್ಲೇ ಮಾಡಿ ಕುಡಿಯೋದ್ರಿಂದ ಈ ಎಲ್ಲ ಡಿಫಿಷಿಯನ್ಸಿಯಿಂದ ಕ್ರಮೇಣ ಮುಕ್ತರಾಗ್ಬೋದು ಈ ಡ್ರಿಂಕನ್ನು ಪ್ರತಿದಿನ ಅಥವಾ ವಾರದಲ್ಲಿ ನಾಲ್ಕು ದಿವಸದಾಗುವಷ್ಟು ತಗೊಳ್ತಾ ಇದ್ದರೆ ಕ್ಯಾಲ್ಷಿಯಂ ಡಿಫಿಷಿಯನ್ಸಿ ಮಾತ್ರ ಅಲ್ಲದೆ ಬೇರೆ ಬೇರೆ ವಿಧದ ಹೆಲ್ತ್ ಪ್ರಾಬ್ಲಮ್ಗಳೆಲ್ಲ ದೂರ ಮಾಡ್ತಾ ಬರ್ಬೋದು ಈಗ ಇದನ್ನು ಕುದಿಸಿದ ಹಾಲಿನಲ್ಲಿ ಹಾಕಿ ಕುಡಿಯೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಗ್ಲಾಸ್ನಷ್ಟು ಕಾಯಿಸಿದ ಹಾಲನ್ನು ತಗೊಳ್ತಾ ಇದ್ದೇನೆ ಈ ಹಾಲಿಗೆ ರುಬ್ಬಿಟ್ಟಿರುವಂತಹ ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕು ನಾನು ಒಂದು ದೊಡ್ಡ ಸ್ಪೂನ್ನಷ್ಟು ತಗೊಂಡು ಹಾಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಪೌಡ್ರನ್ನು ಹಾಲಿಗೆ ಹಾಕಿದ ನಂತರ ಅದು ಸ್ವಲ್ಪ ಹಾಲಿನಲ್ಲೇ ನೆಂದರೆ ಒಳ್ಳೆಯದು ಅದಕ್ಕೆ ರಾತ್ರಿ ಊಟ ಆದಮೇಲೆ ಈ ಹಾಲನ್ನು ರೆಡಿ ಮಾಡಿದರೆ ತುಂಬಾ ಒಳ್ಳೆಯದು ಸ್ವಲ್ಪ ಹೊತ್ತು ಹಾಲಿನಲ್ಲೇ ಈ ಪೌಡ್ರನ್ನು ನೆನಲಿಕ್ಕೆ ಬಿಟ್ಟರೆ ಅದಕ್ಕೆ ಸ್ವಲ್ಪ ನೆನಲಿಕ್ಕೆ ಟೈಮ್ ಸಿಗ್ತದೆ ಅಂತ ನಂತರ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ ಊಟ ಆದ ನಂತರ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಗ್ಯಾಪ್ ಬಿಟ್ಟು ಕುಡಿಬೇಕು ಈ ಡ್ರಿಂಕನ್ನು ರಾತ್ರಿ ಹೊತ್ತು ಯಾಕೆ ಕುಡಿಬೇಕು ಅಂದರೆ ರಾತ್ರಿ ಕುಡಿಯೋದ್ರಿಂದ ನಿದ್ರೆ ಸಮಸ್ಯೆ ಇರುವವರಿಗೆ ಒಳ್ಳೆ ನಿದ್ರೆ ಚೆನ್ನಾಗಿ ಬರ್ತದೆ ಹಾಗೆ ನೀವು ಬೆಳಗ್ಗೆ ಎದ್ದ ಮೇಲೆ ತುಂಬ ಎನರ್ಜೆಟಿಕ್ ಆಗಿ ನಿಮ್ಮ ಕೆಲಸಗಳಲ್ಲಿ ತುಂಬ ಆರಾಮವಾಗಿ ಮಾಡಿಕೊಂಡು ಹೋಗ್ತೀರಾ ಹಾಗೆ ಬೆಳಗಿನ ಸಮಯದಲ್ಲಿ ಮಲಬದ್ಧತೆ ಅಥವಾ ಗ್ಯಾಸ್ ಸಮಸ್ಯೆ ಕೂಡ ಇರುವುದಿಲ್ಲ ನಿಶಕ್ತಿ ಇರುವವರು ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾರೆ ಮುಖ್ಯವಾಗಿ ಕ್ಯಾಲ್ಷಿಯಂನಿಂದ ಅನಿಮಿಯಾ ಹಾಗೆ ಯಾವುದೇ ರೀತಿಯಾದಂತಹ ಮೂಳೆಗಳ ಸಮಸ್ಯೆ ಇರದ ಹಾಗೆ ದಿನವೆಲ್ಲ ನೀವು ಆರಾಮವಾಗಿ ಲವಲವಿಕೆಯಿಂದ ಕೆಲಸ ಮಾಡೋದ್ರಲ್ಲಿ ಆಕ್ಟಿವ್ ಆಗಿ ಇರ್ತೀರ ಮಕ್ಕಳಿಂದ ದೊಡ್ಡವರವರೆಗೂ ಈ ಡ್ರಿಂಕನ್ನು ಆರಾಮವಾಗಿ ಕುಡಿಬೋದು ನಿಮ್ಮ ಶರೀರದಲ್ಲಿ ಯಾವುದೇ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಇಲ್ಲದ ಹಾಗೆ ಇರ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹೆಲ್ತ್ ಡ್ರಿಂಕ್ ಹಾಗೆ ಟಿಪ್ಸ್ ಕೂಡ ನಿಮಗೆ ಒಳ್ಳೆಯ ಯೂಸ್ಫುಲ್ ಆಗ್ತದೆ ಅಂತ ಭಾವಿಸ್ತೇನೆ ಕ್ಯಾಲ್ಸಿಯಂ ಪೌಡರನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಟ್ಕೊಂಡು ಉಪಯೋಗಿಸಿ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟವಾಗಿರ್ತದೆ ಅಂತ ಭಾವಿಸ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್